ಆರ್ ಅಶೋಕ್ ಗೆ ನಿರ್ಮಾಪಕ ಕೆ ಮಂಜು ಸವಾಲ್ ಪದ್ಮನಾಭ ನಗರದಿಂದ ಮಂಜು ಚುನಾವಣಾ ಅಖಾಡಕ್ಕೆ ಯಾವ ಪಾರ್ಟಿ ಎರಡು ದಿನದಲ್ಲಿ ಕನ್ಫರ್ಮ್ ಮಾಡ್ತೀನಿ ಅಂದ್ರು ಮಂಜು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವಿಷಯ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಬೆಂಗಳೂರಿನ ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರ ಸಮ್ರಾಟ್ ಆರ್ ಅಶೋಕ್ ಅವರ ಕ್ಷೇತ್ರ ಪ್ರಭಾವಿಗಳು ಅಂದ್ಕೊಂಡು ಹಳೆ ಮೈಸೂರು ಭಾಗದ ಬಿಜೆಪಿ ನಾಯಕ ಒಕ್ಕಲಿಗರ ನಾಯಕ ಸಚಿವರಾಗಿದ್ರು ಡಿ ಸಿ ಎಂ ಆಗಿದ್ರು ಸೊ ಈಗ ಪದ್ಮನಾಭ ನಗರದಿಂದ ಆ ರಶೋಕನ ಸೋಲಿಸೋದಕ್ಕೆ ಸಾಕಷ್ಟು ಮಂದಿ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಂತೆ ಕಾಣಿಸ್ತಾ ಇದೆ ವಿಶೇಷವಾಗಿ ಕೆ ಮಂಜು ಅವರ ಹೆಸರು ಕೇಳಬರ್ತಾ ಇದೆ ನಿರ್ಮಾಪಕರು ಕೆ ಮಂಜು ಕೆ ಮಂಜು ನಗರಕ್ಕೆ ಕಂಟೆಸ್ಟ್ ಮಾಡ್ತಾರಂತೆ ಯಾವ ಪಾರ್ಟಿ ಅಂತ ಪಾರ್ಟಿ ಅಂತ ಹೇಳಿ ನಾನೇ ಅವ್ರ ಜೊತೆ ಫೋನ್ ಮಾಡಿದ್ದೆ ಫೋನ್ ಮಾಡ್ಕೊಂಡು ಒಳ್ಳೆ ನ್ಯೂಸ್ ನ್ಯೂಸ್ ಕೊಡ್ಬೇಕಲ್ಲ ಜನಗಳಿಗೆ ಏನಂತೆ ಈ ತರ ಹೇಳಿದೆ ಸರ್ ಕರ್ನಾಟಕ ಟಿವಿಯಿಂದ ಮಾತಾಡ್ತಾ ಇದ್ದೀನಿ ಸತೀಶ್ ಅಂತ ನೀವೇನು ಪದ್ಮನಾಭ ನರಕ್ಕೆ ಎಲೆಕ್ಷನ್ ಕಂಟೆಕ್ಟ್ ಮಾಡ್ತಿದ್ದೀರಂತೆ ಅಂದ್ರು ಹೌದು ನಿಂತ್ಕೊಳ್ತಾ ಇದ್ದೀನಿ ನಂಬರ್ ಹೇಳ್ಬಿಟ್ಟು ಹೇಳಿದ್ರು ನೂರ ಎಪ್ಪತ್ತೇಳು ಏನೋ ಹೇಳಿದ್ರು ಪದ್ಮನಾಭನಗರ ಇದೇ ಕಾನ್ಸ್ಟ ಸ್ಪರ್ಧೆ ಮಾಡ್ತಾ ಇದ್ದೀನಿ ಎರಡು ದಿನದಲ್ಲಿ ಅನೌನ್ಸ್ ಮಾಡ್ತೀನಿ ಅಧಿಕೃತವಾಗಿ ಅಂದ್ರು ಎಷ್ಟು ವಾರ್ಡ್ ಬರ್ತಾವಂತಲ್ಲಿ ಕೇಳಿಲ್ಲ ಆಮೇಲೆ ಏನು ಯಾಕೆ ಇಂಟ್ರೆಸ್ಟ್ ಅಂತ ಕೇಳಿದೆ ಎರಡ್ ಸಾವಿರದ ಹದ್ಮೂರಲ್ಲಿ ನಿಂತ್ಕೊಂಡಿದ್ದೆ ಬ್ರದರ್ ಕೋರ್ಟಿಗೆರೆ ಕೆರೆ ನಿಂತ್ಕೊಂಡಿದ್ದೆ ಎಲೆಕ್ಷನ್ಗೆ ಅದಾದ್ಮೇಲೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇಳಿದ್ದೆ ಏನೇನಾಯ್ತು ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ನಿಂತ್ಕೊಳ್ತಾ ಇದ್ನ ಎಲೆಕ್ಷನ್ ಗೆ ಪದ್ಮನಾಭ ನಗರದಲ್ಲಿ ನಿಂತ್ಕೊಳ್ತೀನಿ ಎಲೆಕ್ಷನ್ ಗೆ ಕನ್ಫರ್ಮು ಎರಡರಿಂದ ಅನೌನ್ಸ್ ಮಾಡ್ತೀನಿ ಪಾರ್ಟಿ ನಡೀತಾ ಇದೆ ಚರ್ಚೆ ಅಂದ್ ಯಾವ ಪಾರ್ಟಿ ಅಂತ ಹೇಳಿ ಅದನ್ನು ಆಗ್ತೀವಿ ಅಂದೆ ಹೇಳಿಲ್ಲ ಆಮೇಲೆ ಆಯ್ತು ನನಗಾದ್ರು ಹೇಳಿ ಜನಕ್ಕೆ ಹೇಳೋದಿಲ್ಲ ಯಾವ ಪಾರ್ಟಿ ಅಂತ ಆಫ್ ದ ರೆಕಾರ್ಡ್ ಹೇಳಿ ಅಂದೆ ಯಾವ ಪಾರ್ಟಿ ಅಂತ ಹೇಳಲ್ಲ ಅಂದ್ರು ಅವ್ರಿಗೂ ಗೊತ್ತಿಲ್ಲ ಹ್ಮ್ ಅವರೆಲ್ಲ ಗೆಲ್ಲಬೇಕು ಅಂತ ಬರ್ತಾರಲ್ಲ ಹ್ಮ್ ನಿಂತ್ಕೋಬೇಕು ಅಂತ ಗೊತ್ತಾರವ್ರು ಹ್ಮ್ ಗೆಲ್ಬೇಕು ಅಂತ ಬರೋದಾದ್ರೆ ಹ್ಮ್ ಆ ಕ್ಷೇತ್ರದ ಕೃಷಿ ಇದ್ದಂಗೆ ಬಂದು ಒಂದೆರಡು ಮೂರು ವರ್ಷ ಓಡಾಡ್ಕೊಂಡು ಜನ ಸಂಪರ್ಕ ಮಾಡ್ಕೊಂಡು ಪಾರ್ಟಿ ಸೇರಿದ್ರೆ ಆ ಪಾರ್ಟಿ ಕಟ್ಕಂಡು ಹೋಗ್ತಾರೆ ಕಡೆಗಳಿಗೆ ಚುನಾವಣೆ ನಿಲ್ಲಕ್ಕೆ ಬತ್ತಾರಲ್ಲ ಅವ್ರು ಗೆಲ್ಲಕ್ಕೆ ಬರಲ್ಲ ನಿಲ್ಲಕ್ ಬರೋರು ಸೊ ಹಾಗಾಗಿ ಮಂಜು ನಿಲ್ಲಕ್ ಬತ್ತಾವ್ರೆ ಅಲ್ಲಿ ಒಕ್ಕರ್ ಓಟ್ ಜಾಸ್ತಿ ಇದೆ ಓಟ್ ಇದೆ ಸೊ ಸಮುದಾಯದಿಂದ ಓಟ್ ಬರಬಹುದು ಲೆಕ್ಕಾಚಾರದಲ್ಲಿ ಅಶೋಕ್ ಯಾವ ಅಶೋಕ್ ಯಾವ ಜಾತಿ ಡಿವೈಡ್ ಆಗ್ಬಹುದು ಅಂತ ಬಂದು ಒಕ್ಲಿ ಕೆಲ್ಸ್ಬತಾರ ತಪ್ಪು ಅದೇ ತಪ್ಪು ತಿಳುವಡ್ರಿ ನಾನು ಹೇಳ್ತಿದ್ದೀನಿ ಆತರ ಅಂದ್ರೆ ಆತರ ಲಾ ಲಾಜಿಕ್ ಇಟ್ಕೊಂಡಿದ್ದಾರೆ ನೋಡ್ಬೇಕು ಅಲ್ಲಿ ಕೆಲಸನೇ ಮಾಡದೆ ಟಿಕೆಟ್ ಬೇಕು ಟಿಕೆಟ್ ಬೇಕು ಟಿಕೆಟ್ ಬೇಕು ಇದೊಳ ಐಸ್ ಕ್ರೀಮ್ ಕೊಡ್ಸ ಕಟ್ಟೋಗ್ಬಿಟ್ಟ ಆಯ್ತು ಎಲ್ಲ ಟಿಕೆಟ್ ಎಲ್ಲ ಗ್ರೌಂಡ್ ಕೆಲಸ ಮಾಡಿರ್ತಾರ ಬರ್ತಾರೆ ಈ ತರದ ರಾಜಕಾರಣ ಬೇಡ ಅಂತಾನೆ ಹೇಳ್ತಾರ ಕೆಲಸ ಮಾಡೋದು ಕಡೆಗಳ ಬಂದು ಹೈಕಮಾಂಡ್ ಮಾಡ್ತಾರೆ ಟಿಕೆಟ್ ತಗೋತೀನಿ ನಾನು ನಿಂತ್ಕತ್ತೀನಿ ನೋರು ಇದರಲ್ಲ ಅವರು ಕಾರ್ಯಕರ್ತರಿಗೂ ಏನೋ ಮಾಡಲ್ಲ ಜನಕ್ಕೂ ಏನೋ ಮಾಡಲ್ಲ ಸೊ ಹಾಗಾಗಂತ ರಾಜಕಾರಣಕ್ಕೆ ಬರೋದಕ್ಕಿಂತ ದೂರ ಇರೋದೇ ಬೆಸ್ಟ್ ನೋಡ ಕೆ ಮಂಜು ಅವ್ರ್ ಹೇಳ್ತಿದ್ರೆ ನಿಂತ್ಕೊಳ್ತೀನಿ ಪದ್ಮನಾಭನ ಅದೇ ಹೇಳ್ತಾರೆ ನಿಂತ್ಕತ್ತಾರೆ ನಿಲ್ಲ ಬರ್ತಾರ ಗೆಲ್ಲಕ್ ಬರೋದಾದ್ರೆ ಮೊದ್ಲೇ ಬರೋರು ನಾನು ಹೇಳ್ತಾರೆ ಅದಕ್ಕೆ ಗೆಲ್ಲಕ್ ಬರೋರು ಏನ್ ಮಾಡ್ತಾರೆ ಸಂಪರ್ಕ ಪಾರ್ಟಿ ಸಂಘಟನೆ ಎಲ್ಲಾ ಮಾಡ್ಕೊ ಗೆಲ್ಲಕ್ ಬರೋರು ಈಗ ಪಿ ಇಂದ ಕೂಡ ಬರ್ತಾರ ಅನ್ಸುತ್ತೀರಪ್ಪ ಅಲ್ಲಿಂದ ಬರ್ತಾರೆ ಇಲ್ಲ ಇವ್ರನ್ನ ಕರ್ಕ ಬರ್ತಾರೆ ಅಂತ ಐತೆ ಪಿ ಜಿ ಆರ್ ಸಿಂಧ್ಯಾ ಈ ಹಿಂದೆ ದೊಡ್ಡ ಲೀಡರ್ ಇದ್ರು ಕನಕ್ಪುರದ ನಂತರ ಆಗ್ಲಿಲ್ವಾ ಹಾಗಾಗಿ ಹಿಂದಿನ ಕಾಲಘಟ್ಟ ಬೇರೆ ಇವತ್ತಿನ ರಾಜಕಾರಣ ಬೇರೆ ಅವತ್ ಯಾರ ತಂದು ಗಂಡು ಹಾ ಅನ್ನೋರು ಈಗ ಎಲ್ಲ ಲವ್ ಆಗಿ ಮದುವೆ ಆಗಿ ತಾಲಿ ಕಟ್ಟಕ್ ಬರ್ತಾರಲ್ಲ ಅವ್ರೇ ಕಿತ್ಕೊಂಡು ಹೋಗ್ಬಿಡ್ತವೆ ಮೊದ್ಲೇನಾಗ ಗೊತ್ತಾ ಗಂಡು ಇವನೇ ಕಟ್ಟ ತಾಲಿ ಏನಿಂಗ್ ಕಟ್ಟರು ಅವ್ರು ಎಲ್ಲಿ ನೋಡಿರಲ್ಲ ನಮ್ಮ ಮಕ್ಕಳು ಮೂರ್ ಗಂಡ ಹೆಂಡತಿ ಮುಖ ನೋಡಿರ್ತಿರ್ಲಿಲ್ಲ ಒಬ್ಬರು ಕತೆ ಹೇಳ್ತಾರಲ್ಲ ನಮ್ ಮೊದ್ಲೆ ಹೆಂಗಿತ್ತು ತೊಗೋತ ಮಗ ಸಂಸಾರ ನಮ್ದು ನಾನು ನೀವು ಮದ್ವೆ ಆದ್ಮೇಲೆ ನೆಂಟ್ನ ಮಕ ಕೊಟ್ ಮಕ ಮಾತಾಡಕ್ಕೆ ನಾವು ಹತ್ತು ವರ್ಷ ಹದಿನೈದು ವರ್ಷ ಆಗ ಹೋಗಿರೋದು ಅಂತ ಅಂದ್ರೆ ನಾಚ್ಕೊಂಡ್ ಹಂಗೆ ಸಂಸಾರ ಮಾಡ್ಕೊಂಡು ಹೋಗಿ ಇವತ್ತು ಏನ್ ನೀನೇ ಇಂದ್ರ ಚಂದ್ರ ಸುರೇಂದ್ರ ಬ್ಯೂಟಿ ಸ್ವೀಟಿ ಅನ್ಕೊಂಡ್ ಮದುವೆ ಆಗ್ಬಿಡೋದು ತಾಲಿ ಟೈಮ್ ಗಾಲಿ ಗಲಾಟೆ ಪದ್ಮಾರ್ಥ ನಗರಕ್ಕೆ ಯಾರು ಎಂ ಎಲ್ ಎ ಆಗ್ತಾರೆ ಯಾರು ಆಗ್ತಾರೆ ಎಲ್ ಎಂಎಲ್ ಆಗ್ಬೇಕು ಕಮೆಂಟ್ ಮಾಡಿ ಜೊತೆಗೆ ಯಾರು ನೆಕ್ಸ್ಟ್ ಅಶೋಕ್ ಅವರ ಕೆಪಾಸಿಟಿ ಕೆ ಮಂಜುಗಿದ್ಯಾ ಕಮೆಂಟ್ ಮಾಡಿ ಇಲ್ಲಾಗ್ಲೇ ಆಪ್ ಇಂದ ಅಜಯ್ ಗೌಡ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಇಂದ ಸಂಜಯ್ ಗೌಡ ಟಿಕೆಟ್ ನನ್ಗೆ ಅಂತ ಕೂತಿದ್ದಾರೆ ಸಿಂಾ ಕಾಂಗ್ರೆಸ್ ಕಾಲ ಇದ್ದಂಗೆ ಗೆ ಸಂಧ್ಯಾ ಕಾಲ ಇದ್ದಂಗೆ ಸಿಂಧ್ಯಾ ನಿಂತರೆ ಅಶೋಕ್ ಅದು ಚೈತ್ರ ಕಾಲ ಇದ್ದಂಗೆ ಸಿಂಧ್ಯಾ ಕಾಂಗ್ರೆಸ್ಗೆ ಕಾಲ ಅಶೋಕ್ ಅದು ಚೈತ್ರ ಕಾಲ ಸಿಂಧ್ಯಾ ನಿಂತಾರೆ ಏನ್ ಮಾಡೋಣ ಏನಾರು ಆಗ್ಲಿ ಬಿಡಿ ಯಾರು ಗೆಲ್ತಾರೆ ಹೇಳ್ರಪ್ಪ ಯೋಗ್ಯರ್ಗೋಟ್ ಹಾಕಿ ಹಾಕಿ ಕೆಲಸ ಮಾಡೋರ್ ಓಟ್ ಹಾಕಿ ಸುಮ್ನೆ ಲೂಟಿ ಮಾಡೋರ್ಗೆ ವಸೂಲಿ ಮಾಡೋರ್ಗೆ ಕಲೆಕ್ಷನ್ ಮಾಡೋರ್ಗೆ ಓಟ್ ಹಾಕ್ಬೇಡಿ ನಿಮ್ಮ ಕ್ಷೇತ್ರದಲ್ಲಿ ಯೋಗ್ಯರನ್ನ ಆಯ್ಕೆ ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ